ಸಂವಿಧಾನ ದಿನಾಚರಣೆಯ ಪ್ರಯುಕ್ತವಾಗಿ ಸಂಸತ್ತಿನ ಮಾದರಿ ನೋಟ ಇದಾಗಿದ್ದು, ವಿಜಯಪುರ ಜಿಲ್ಲೆಯ ನೀಡಗುಂದಿ ತಾಲೂಕಿನ ಬನಶಂಕರಿ ಪಬ್ಲಿಕ್ ಸ್ಕೂಲ್ ಶಾಲೆಯಲ್ಲಿ ಸಂವಿಧಾನ ದಿನಾಚರಣೆ ಪ್ರಯುಕ್ತವಾಗಿ ಶಾಲಾ ಮಕ್ಕಳಿಂದ ಸಂಸತ್ತಿನ ಮಾದರಿ ನೋಟ ನಡೆಸಲಾಗಿದೆ. ಮುದ್ದು ವಿದ್ಯಾರ್ಥಿಗಳು ಸಂಸತ್ತಿನ ಬಜೆಟ್ ಮಂಡನೆಯನ್ನ ಯಾವ ರೀತಿಯಾಗಿ ಮಾಡುತ್ತಾರೋ ಅದೇ ಮಾದರಿ ನೋಟ ನಡೆಯಿತು. ಆಡಳಿತ ಪಕ್ಷ ವಿರೋಧ ಪಕ್ಷ ಜಟಾಪಟಿಯ ಸರ್ಕಾರದ ಬಜೆಟ್ ಮಂಡನೆಯನ್ನ ವಿದ್ಯಾರ್ಥಿಗಳು ಮಾಡಿದ್ದು, ಸಂಸತ್ತಿನ ಮಾದರಿ ನೋಟದಲ್ಲಿ ಸಭಾಪತಿ, ಆಡಳಿತ ಪಕ್ಷದ ಮುಖ್ಯಮಂತ್ರಿ ಒಳಗೊಂಡಂತೆ ವಿವಿಧ ಶಾಸಕರು, ವಿರೋಧ ಪಕ್ಷದ ನಾಯಕರು ಹಾಗೂ ವಿವಿಧ ಶಾಸಕರು ಸಂಪೂರ್ಣ ಸಂಸತ್ತಿನ ಸಭೆಯನ್ನ ರಚಿಸಿ ಪೂರ್ವ ಯೋಜನೆಯೊಂದಿಗೆ ಬಜೆಟ್ ಅನ್ನು ಮಂಡನೆ ಮಾಡಿದ ವಿದ್ಯಾರ್ಥಿಗಳು, ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಸತೀಶ್ ಎಸ್ ಪಾಟೀಲ್, ಕಾರ್ಯದರ್ಶಿ ಎನ್ ಎಸ್ ಪಾಟೀಲ್ ಮತ್ತು ಮುಖ್ಯ ಗುರುಗಳು, ಶಿಕ್ಷಕ ವೃಂದದವರು ಮಕ್ಕಳ ಮಾದರಿ ಸಂಸತ್ತನ್ನು ಕಂಡು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಶ್ನೆಯನ್ನು ಹಾಗೂ ಸಲಹೆಯನ್ನು ನಾನು ಗಂಭೀರವಾಗಿ ಪರಿಗಣಿಸುತ್ತೇನೆ. ಸಭಾಧ್ಯಕ್ಷರೇ, ನಮ್ಮ ಸರ್ಕಾರದ ಒಲಿಂಪಿಕ್ ಹಾಗೂ ಏಷ್ಯನ್ ಗೇಮ್ಗಳಲ್ಲಿ ಸಾಧನೆ ಮಾಡಿದ ಕ್ರೀಡಾಪಟುಗಳಿಗೆ, ತರಬೇತುದಾರರಿಗೆ ಏಕಲವ್ಯ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ ಹಾಗೂ ಅದರ ಜೊತೆಗೆ ಒಲಿಂಪಿಕ್ ಸಾಧಕರಿಗೆ ಸರ್ಕಾರಿ ಕೆಲಸ ಕೊಟ್ಟಿದ್ದೇವೆ. ಧನ್ಯವಾದಗಳು. ಪ್ರಶ್ನೆ ಸಂಖ್ಯೆ 11, ಮಾನ್ಯ ಮಹಿಳಾ ಮತ್ತು ಮಕ್ಕಳ ಸಚಿವರಿಗೆ ಸಂಬಂಧಪಟ್ಟ. ಅಧ್ಯಕ್ಷರೇ, ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರೇ, ನೀವು ಈಗಾಗಲೇ ತೀರ್ಮಾನದಂತೆ ಪ್ರತಿ ಬಿಪಿಎಲ್ ಕುಟುಂಬಕ್ಕೆ 2,000 ರೂಪಾಯಿಗಳನ್ನು ಕೊಡುತ್ತಿದ್ದೀರಿ, ಅದನ್ನು 5,000 ರೂಪಾಯಿಗಳಿಗೆ ಹೆಚ್ಚಿಸಬಾರದೆ? ಸನ್ಮಾನ್ಯ ಸಭಾಧ್ಯಕ್ಷರೇ, ವಿರೋಧ ಪಕ್ಷದ ಶಾಸಕರ ಪ್ರಶ್ನೆಯನ್ನು ನಾನು ಸ್ವಾಗತಿಸುತ್ತೇನೆ. ನೋಡಿ ಶಾಸಕರೇ, ನಮ್ಮ ಸರ್ಕಾರ ಈಗಾಗಲೇ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿದೆ. ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಒಂದು. ಸರ್ಕಾರದ ಬಜೆಟ್ ಅನುಗುಣವಾಗಿ ಈ ಯೋಜನೆಯನ್ನು ಜಾರಿ ತರುತ್ತಾ ಇದ್ದೇವೆ. ಈ ವಿಷಯವನ್ನು ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಸಮಾಲೋಚಿಸಿ, ಅಧ್ಯಕ್ಷರೊಂದಿಗೆ ಚರ್ಚಿಸಿ 5,000 ರೂಪಾಯಿಗಳನ್ನು ಹೆಚ್ಚಿಸಲಾಗುವುದು. ಧನ್ಯವಾದಗಳು. ಇಲ್ಲಿಯವರೆಗೂ ಬಜೆಟ್ ಅಧಿವೇಶನದಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿದ ಎಲ್ಲ ಆಡಳಿತ ಹಾಗೂ ವಿರೋಧ ಪಕ್ಷದ ಶಾಸಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಬ್ಯೂರೋ ರಿಪೋರ್ಟ್, ಅಲಿ ಮಕಾನ್ದಾರ್, ಭಾರತ ವೈಭವ ನ್ಯೂಸ್, ನೀಡಗುಂದಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.